ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಹೇಗಿದ್ರಲ್ಲ ಚಿಂದಿಯಾಗಿದ್ರ ಅನ್ಕೊಂಡ್ ಬಂದ್ರಪ್ಪ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿ ಹೌದು ಗುರುವೆ ಇವತ್ತು ಆಕ್ಚುಲಿ ನಾನು ಮಾತಾಡಕ್ಕೆ ಅಥವಾ ರಿವ್ಯೂ ಮಾಡಕ್ ಬಂದಿರೋ ಒಂದು ಆನಿಮೆ ಬಂದ್ಬಿಟ್ಟು ದ ರೆಕಾರ್ಡ್ ಆಫ್ ದ ರಾಗ್ನರಾಕ್. ಹೌದು ಕಣ್ರಿ, ದ ರೆಕಾರ್ಡ್ ಆಫ್ ದ ರಾಗ್ನರಾಕ್ ಇತ್ತೀಚೆಗೆ ಸಖತ್ ಕಾಂಟ್ರವರ್ಸಿ ಇತ್ತಪ್ಪ ಈ ಆನಿಮೆ. ಯಾಕೆ ಅಂತ ಕೇಳ್ಬಿಡಿ, ಯಾಕಂದ್ರೆ ನಮ್ಮ ದೇವರು ಅಥವಾ ನಮ್ಮ ಲಾರ್ಡ್ ಶಿವನ ನೀರಿಗೆ ತೋರಿಸಿಲ್ಲ ಅಥವಾ ನೀರಿಗೆ ಪ್ರೆಸೆಂಟ್ ಮಾಡಿಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಈ ಆನಿಮೆ ಚೆನ್ನಾಗಿಲ್ಲ ಹಾಗೆ ಅಂತ ಹೇಳ್ತೀರಾ. ಆದ್ರೂ ನಮ್ಮ ನೆಟ್ಫ್ಲಿಕ್ಸ್ ಅವರು ತಲೆ ಕೆಡ್ಸ್ಕೊಂಡ ಇಂಡಿಯಾ ರಿಲೀಸ್ ಮಾಡ್ಬಿಟ್ರಪ್ಪ. ಹೌದು, ನೆಟ್ಫ್ಲಿಕ್ಸ್ ಅವರು ಇವಾಗ ಇಂಡಿಯಾಲಿ ದ ರೆಕಾರ್ಡ್ ಆಫ್ ದ ರಾಗ್ನರಾಕ್ ರಿಲೀಸ್ ಮಾಡಿದ್ದಾರೆ. ಸೊ ನಾನು ಆಕ್ಚುಲಿ ಹೋಗಿ ನೋಡ್ಕೊಂಡ್ ಬಂದೆ ಆನಿಮೆನ. ಸೊ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ರಿವ್ಯೂಸ್ ಅಥವಾ ಹೇಳಕ್ಕೋಸ್ಕರ ಬಂದಿನಪ್ಪ. ಸೊ ಇದ್ರ ಮೇನ್ ಕಾನ್ಸೆಪ್ಟ್ ಏನಿಲ್ಲ, ಮುಕ್ಕೋಟಿ ದೇವರುಗಳು ಡಿಸೈಡ್ ಮಾಡ್ಕೊಂತಾರೆ ನಾವು ಹ್ಯೂಮನ್ಸ್ ನ ಸಾಯಿಸಬೇಕು ಏನಂತ. ಮನುಷ್ಯರು ಬಾಳ್ ಕೆಟ್ಟೋಗ್ರಿ ಅಪ್ಪ, ಮನುಷ್ಯರು ಹರ್ತ್ ಮೇಲೆ ಪೊಲ್ಯೂಷನ್ ಮಾಡಾರ, ಆಮೇಲೆ ಇನ್ನ ಹರ್ತ್ ನ ಹಾಳು ಮಾಡ್ತಾರ. ಸೊ ಮನುಷ್ಯನ ಸಾಯಿಸ್ಬಿಡೋಣ, ಕೇಳ್ಕತಾ ನಾಟಕ ಬಂದ್ ಅಂತ ಮುಕ್ಕೋಟಿ ದೇವರುಗಳು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ನಾವು ಮನುಷ್ಯನ ಸಾಯಿಸ್ಬಿಡೋಣ ಅಂತ. ಅವಾಗ ಒಬ್ಳು ವ್ಯಾಲ್ಕರಿ ಬರ್ತಾಳೆ. ಆ ವ್ಯಾಲ್ಕರಿ ಬಂದ್ಬಿಟ್ಟು ನೋ 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 ನೋ, ಅಕಾರ್ಡಿಂಗ್ ಟು ದ ಗಾಡ್ಸ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಂದು ರೂಲ್ ಇದೆ ರಾಗ್ನರಾಕ್ ಅಂತ, ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ ಬ್ಲಾ 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 ಅಂತ. ಆ ಆರ್ಟಿಕಲ್ ಪ್ರಕಾರ ಅಕಸ್ಮಾತ್ ಮನುಷ್ಯನ ಅವ್ರಿಗೆ ಒಂದು ಕಾಪಾಡ್ಕೊಳಕ್ ಒಂದು ಚಾನ್ಸ್ ಕೊಡ್ಬೇಕು ಅಂತ. ಸೊ ಅವಾಗೆಲ್ಲ ದೇವರುಗಳು ಓಕೆ ಅಂತ ಒಪ್ಕೊಂಡ್ಬಿಡ್ತಾರೆ. ಸೊ ಒಪ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಆ ರೆಕಾರ್ಡ್ ಆಫ್ ದ ರಾಗ್ನರಾಕ್ ರೂಲ್ ಪ್ರಕಾರ ಏನಂದ್ರೆ, ಮನುಷ್ಯನ ಕಾಪಾಡ್ಕೊಳ್ಳೋದಾಗೆ 13 ಗಾಡ್ಸ್ ಫೈಟ್ ಮಾಡ್ಬೇಕಪ್ಪ. ಹೌದು, 13 ಮನುಷ್ಯರು ವರ್ಸಸ್ ಗಾಡ್ಸ್. ಸೊ ಆಬ್ವಿಯಸ್ಲಿ ನೀವು ಗಾಡ್ಸ್ ಗೆಲ್ತಾರೆ ಅಂತ ಅನ್ಕೊಂಡಿದ್ರೆ, ಬಟ್ ಬೇರೆ ಏನೋ ಆಗುತ್ತೆ ಇಲ್ಲಿ ಈ ಸ್ಟೋರಿಲಿ. ಸೊ ಅದನ್ನ ತೋರಿಸಿದ್ರೆ ರೆಕಾರ್ಡ್ ಆಫ್ ದ ರಾಗ್ನರಾಕ್. ಓಕೆನಾ, ಸೊ ಫಸ್ಟ್ ಫೈಟ್ ಮಾಡಕ್ ಬರೋದು ನಮ್ಮ ತಾರು, ಸೊ ಒಬ್ಬ ಮನುಷ್ಯನ ವಿರುದ್ಧ. ಆಯ್ತಾ, ಅದ್ ಯಾರು ಅಂತ ನೀವೇ ಹೋಗಿ ನೋಡಿ. ಓಕೆನಾ, ಸೊ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಿಲ್ಲ, ಫೈಟ್ ನಡೆಯುತ್ತೆ ಗಾಡ್ಸ್ ಮತ್ತೆ ಹ್ಯೂಮನ್ಸ್ ಬಗ್ಗೆ, ಯಾರು ಗೆಲ್ತಾರೆ ಅಂತಾನೆ ಒಂದು ಇದು. ಆಕ್ಚುಲಿ ಅಕಸ್ಮಾತ್ ಗಾಡ್ಸ್ ಗೆದ್ರೆ ಮನುಷ್ಯರು ಫುಲ್ ಕ್ಲೀನ್ ಅಪ್ ಆಗ್ಬಿಡ್ತಾರೆ ಅರ್ಥ. ಅಕಸ್ಮಾತ್ ಹ್ಯೂಮನ್ಸ್ ಗೆದ್ರೆ ಇನ್ 1000 years ಗಾಡ್ಸ್ ಹ್ಯೂಮನ್ಸ್ ನ ಡಿಸ್ಟರ್ಬ್ ಮಾಡೋದು, ಆರಾಮಾಗಿ ಹೆಂಗ್ ಬೇಕೋ ಹಾಳು ಮಾಡ್ಕೊಂಡು ಹೋಗೋದು ಅರ್ಥನ. ಸೊ ಈ ತರ ಒಂದು ಕಾನ್ಸೆಪ್ಟ್ ಇರುವಂತ ಒಂದು ಆನಿಮೆ ನನಗೇನು ಓಕೆ ಅನ್ಸು. ಯಾ ಚೆನ್ನಾಗಿದೆ, ಒಂದು ಪರವಾಗಿಲ್ಲ ಅನ್ನೋ ಒಳ್ಳೆ ಆನಿಮೆ ಅಂತ ಹೇಳ್ಬೋದು. ಆಯ್ತಾ, ಅದನ್ನ ಬಿಟ್ರೆ ಲಾರ್ಡ್ ಶಿವ ಒಂದು ಬ್ಯಾಡ್ ಸ್ಕೂಲ್ ಲುಕ್ ಕೊಟ್ಟಿರೋ ಬ್ಯಾಡ್ ಬಾಯ್ ತರ. ಬಟ್ ಏನಂದ್ರೆ ನನಗೆ ಶಿವನ ಲೈಕ್ ಲಾರ್ಡ್ ಶಿವ ಲುಕ್ ಇಷ್ಟ ಆಯ್ತು. ಬಟ್ ನಿಮ್ಗೆ ಅಕಸ್ಮಾತ್ ಇಷ್ಟ ಆಗ್ಲಾನೆ ಸಾರಿ, ನನ್ನ ಸ್ವಂತ ಒಪಿನಿಯನ್ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಸೊ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನನಗೇನು ಆನಿಮೆ ಪರವಾಗಿಲ್ಲ ಅನ್ಸು, ಒಂದ್ಸರಿ ಹೋಗಿ ಚೆಕ್ ಮಾಡಿ ರೆಕಾರ್ಡ್ ಆಫ್ ದ ರಾಗ್ನರಾಕ್ ಚೆನ್ನಾಗಿದೆ. ಓಕೆನಾ, ಸೊ ಇಷ್ಟೇ ಈ ಆನಿಮೆ ಬಗ್ಗೆ ಹೇಳಕ್ ಇಷ್ಟಪಡೋದು. ಸೈಲೆಂಟ್ ಆಗಿ ಹೇಳತ್ತ ನೀಟಿಗೆ ಚಿಕ್ಕದಾಗಿ ಹೇಳ್ಬೇಕಂದ್ರೆ, ದೇವ್ರುಗಳು ಮನುಷ್ಯನ ಸಾಯಿಸ್ಬೇಕು ಅಂತ ಇರ್ತಾರೆ. ಸೊ ಗಾಡ್ಸ್ ಅಲ್ಲ ಆರ್ಟಿಕಲ್ ಪ್ರಕಾರ ಮನುಷ್ಯನ ಸಾಯಿಸಕ್ ಮುಂಚೆ ಒಂದು ಚಾನ್ಸ್ ಕೊಡೋಣ, ಮನುಷ್ಯನ ಉಳಿಸ್ಕೊಳಕೋಸ್ಕರ ಅವ್ರನ್ನ ಬಂದಾಗ ಒಂದು ಫೈಟ್ ತಂದಿಕ್ತಾರೆ. ಸೊ ಅದನ್ನ ಏನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಕೊಂಡಾಗ ರೆಕಾರ್ಡ್ ಆಫ್ ದ ರಾಗ್ನರಾಕ್ ಸರಿ ಹೋಗಿ ಟ್ರೈ ಮಾಡಿ ನೋಡಿ ಇಂದ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಸೊ ಥ್ಯಾಂಕ್ ಯು ವಾಚಿಂಗ್ ನೋಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್. ಅದಕ್ಕೆ ಮುಂಚೆ ನಾನು ಕೇಳ್ಕೊಳ್ಳೋದು ಇಷ್ಟ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಪ್ಲೀಸ್. ಹಾಗೇನೆ ಪ್ಲೀಸ್ ಆನಿಮೆ ಫ್ಯಾನ್ಸ್ ಶೇರ್ ಮಾಡ್ರು, ಅಲ್ಲಿ ಬಡವ್ರನ್ನ ಬೆಳೆಸ್ರೋ.